ಲೋಕದಲ್ಲಿ ನೂರಾರು ಗುರುಗಳ ನೋಡಿ ನೋಡಿ ನಾನು ಬೇಸರಗೊಂಡೆನಯ್ಯ ಲೋಕದಲ್ಲಿ ನೂರಾರು ಗುರುಗಳ ನೋಡಿ ನೋಡಿ ನಾನು ಬೇಸರಗೊಂಡೆನಯ್ಯ ವಿತ್ತಾಪಹಾರಿ ಗುರುಗಳು ನೂರಾರು ಶಾಸ್ತ್ರಾರ್ಥ ಹೇಳುವ ಗುರುಗಳು ನೂರಾರು ಮಂತ್ರ ತಂತ್ರದಿಂದು ಭಯಲೋಕದಲ್ಲಿ ಸುಖ ದಿಕ್ಕವೀವ ಗುರುಗಳು ನೂರಾರು ಸಿದ್ಧ ಮಾರ್ಗಪದೇಶವನರುಹಿ ಸ್ವರ್ಗ ಮರ್ತ್ಯದಲ್ಲಿ ಸುಖ ನೀವ ಗುರುಗಳು ನೂರಾರು ವಿಚಾರ ಮುಖದಿಂದ ಷಟ್ಸಾಧನೆಯ ನರುಹುವ ಗುರುಗಳು ನೂರಾರು ವಿಷಯಂಗಳೆಲ್ಲ ವಿದ್ಯೆಂಗಳೆಂದರುಹಿ ಆತ್ಮಾನುರಾಗತ್ವವ ನೀವ ಗುರುಗಳು ನೂರಾರು ಶಿವದೇವರ ಏಕತ್ವವನರುಹಿ ನಿರ್ಮಲ ಜ್ಞಾನವೀವ ಗುರುಗಳು ಪ್ರಮತರು ಸಂಶಾಳಿಗಳನ್ನೆಲ್ಲ ಜ್ಞಾನಾಗ್ನಿಯಿಂದ ದಹಿಸಿ ಮುಕ್ತಿಯ ಹಂಗೆಂಬುದ ಅರುಹಿನ ಬಂಧನದಲ್ಲಿರಿಸಿದ ಗುರು ಚನ್ನ ಬಸವಣ್ಣನಲ್ಲದೆ ಮತ್ ಮತ್ತೋರ್ವನ ಕಾಣೆ ನೋಡ ಕಪಿಲಸಿದ್ದ ಮಲ್ಲಿಕಾರ್ಜುನ ಈ ವಚನದ ಮುಖಾಂತರ ಲೋಕದ ಗುರುಗಳು ಪ್ರಥಮ ಗುರುಗಳು ಎಂಬುದನ್ನು ನಮಗೆ ಸಿದ್ದರಾಮೇಶ್ವರರು ತಿಳಿಸ್ತಾ ಇದ್ದಾರೆ ಪಾವನಾದಿನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಪಾವನ ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಪರತತ್ವವ ನೈದಿದೆ ಬಸವಣ್ಣ ನಿಮ್ಮ ಪರಸೀಮೆಯ ಕಂಡು ಪದನಾಲ್ಕು ಮೀರಿದೆ ಬಸವಣ್ಣ ನಿಮ್ಮ ಪರುಷಪಾದವ ಕಂಡು ಕಪಿಲ ಸಿದ್ದ ಮಲ್ಲಿ ಕೂಡಿದೆ ಬಸವಣ್ಣ 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 ನೀನು ಗುರುವಾದೆಯಾಗಿ ಪಾವನನಾದಿನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಪರತತ್ವವನೈದಿದೆ ಬಸವಣ್ಣ ನಿಮ್ಮ ಪರಸೀಮೆಯ ಕಂಡು ಪದನಾಲ್ಕು ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು ಕಪಿಲ ಸಿತ್ತ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀನು ಗುರುವಾದೆಯಾಗಿ ಶ್ರೀ ಗುರು ಸಿದ್ದರಾಮೇಶ್ವರರು ಪ್ರಥಮವಾಗಿ ಸನಾತನ ವೈದಿಕವನ್ನಾಚರಿಸುತ್ತಿದ್ದರು ಶ್ರೀಮದಲ್ಲಮರ ಮಾರ್ಗದರ್ಶನದಂತೆ ಕಲ್ಯಾಣದ ವಿಶ್ವ ವೇದಿಕೆಗೆ ಆಗಮಿಸಿ ಸಂಸ್ಕಾರಾನ್ವಿತರಾಗಿ ಹೊಸ ಹುಟ್ಟು ಪಡೆದವರು ಪ್ರಥಮ ಹುಟ್ಟು ತಂದೆ ತಾಯಿಯಿಂದ ಪಡೆದದ್ದು ಸಂಸ್ಕಾರದ ನಂತರ ಎರಡನೇ ಜನ್ಮ ಪ್ರಾಪ್ತಿ ಆಗ ಶ್ರೀಗುರು ಕರಕಮಲ ಸಂಜಾತರಾಗುತ್ತಾರೆ ಹಾಗಾಗಿ ಎಲ್ಲ ಶರಣರು ಹುಟ್ಟಳಿದು ಮರಣವನ್ನು ಗೆಲಿದವರಾಗುತ್ತಾರೆ ಹುಟ್ಟಿದವರಿಗೆ ಮರಣ ಶತಸಿದ್ಧ ಳಿದಿದ್ದರಿಂದ ಮರಣವ ಗೆಲಿದ ಮಹಾಂತರಾಗುತ್ತಾರೆ ಸಂಸ್ಕಾರದಿಂದ ಅನಾದಿ ಪರಬ್ರಹ್ಮ ಸ್ವರೂಪ ಸ್ವಯಂಬು ತಾವೇ ಆಗುತ್ತಾರೆ ದೇವ ಅಂದರೆ ಲಿಂಗ ಲಿಂಗ ಸಂಸ್ಕಾರ ಹೊಂದುವಾಗಿದ್ದರಿಂದ ದೇವನಿಗೆ ಹುಟ್ಟು ಸಾವುಗಳಿರುವುದಿಲ್ಲ ಅದರಂತೆ ಶರಣರೆಲ್ಲರೂ ದೇವ ಸಂಬಂಧದಿಂದ ಅಮರರಾಗುತ್ತಾರೆ ಪುನರಪಿ ಜನನ ಮರಣಗಳಿರುವುದಿಲ್ಲ ಇದೇ ಶರಣ ಜನ್ಮವೇ ಕಡೆಯಾಗುತ್ತದೆ ಇದೆಲ್ಲ ನಾವು ಹೇಳಿದ ಕಥೆಯಲ್ಲ ಶರಣರು ತಾವೇ ಬರೆದ ವಚನಾನುಭವಗಳು ಶರಣರು ವಚನದಂತೆ ಪಾಳಿದವರು ಬದುಕಿದವರು ಬಯಲಾದವರು ಶ್ರೀ ಗುರು ಸಿದ್ದರಾಮೇಶ್ವರರ ಹಿಂದಿನ ಅಜ್ಞಾನ ಇಂದಿನ ಸುಜ್ಞಾನದ ವಚನದ ಅನುಭವದ ಮೇಲ್ಮೆಯನ್ನು ಪರಾಂಬರಿಸಿ ಸಿದ್ದರಾಮೇಶ್ವರರ ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಈ ವಚನದ ಮುಖಾಂತರ ಅವರು ನಮಗೆ ತಿಳಿಸಿದ್ದಾರೆ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಣ್ಣ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಣ್ಣ ಕೈಲಾಸವೆಂಬುದು ಭೂಮಿಯೊಳಗಿರುವ ಹಾಳು ಬೆಟ್ಟ ಅಲ್ಲಿರುವ ಮುನಿಗಳೆಲ್ಲ ಜೀವಗಳರು ಅಲ್ಲಿರ್ತ ಚಂದ್ರಶೇಖರನು ಬಹು ಎಡ್ಡ ಇದರ ಆಡಂಬರವೇ ಕಯ್ಯ ಯಮ್ಮ ಪುರಾತರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವ ತಿಳಿದು ನಿಮ್ಮ ಪಾದ ಪದ್ಮದೊಳು ಬಯಲಾದ ಪದವೇ ಕೈಲಾಸವಯ್ಯ ಕಪಿಲಸಿದ್ದ ಮಲ್ಲಿಕಾರ್ಜುನ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರಾ ಕೇಳಿರಣ್ಣ ಕೈಲಾಸವೆಂಬುದು ಭೂಮಿಯೊಳಗಿರುವ ಹಾಳು ಬೆಟ್ಟ ಅಲ್ಲಿರುವ ಮುನಿಗಳಿಲ್ಲ ಜೀವಗಳರು ಅಲ್ಲಿರ್ತ ಚಂದ್ರಶೇಖರನು ಬಹು ಎಡ್ಡ ಇದರ ಆಡಂಬರ ಬೇಕಯ್ಯ ಯಮ್ಮ ಪುರಾತರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವ ತಿಳಿದು ನಿಮ್ಮ ಪಾದ ಪದ್ಮದೊಳು ಬಯಲಾದ ಪದವೇ ಕೈಲಾಸವಯ್ಯ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಇಂದಿನವರಿಗೆ ಇದು ಆದರ್ಶವಾದ ಮಾರ್ಗದರ್ಶನ